ನಾನು ನೌಖಾಲಿ. ನಾನೇನು ಪ್ರಪಂಚದ ಅದ್ಭುತಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿಲ್ಲ, ಅಥವಾ ಜನರ ಪಾಪ ಕಳೆಯುವ ತೀರ್ಥಸ್ಥಳವೂ ಅಲ್ಲ. ನಾನು ಉಳಿದೆಲ್ಲ ಪ್ರಾಕೃತಿಕ ತಾಣಗಳಂತೆ ಒಂದು ಪ್ರದೇಶ ಮಾತ್ರವೇ ಹೌದು. ಆದರೆ ನಾನು ಸಾಕ್ಷಿಯಾಗಿದ್ದೇನೆ ಆ ಸಮಯದ್ದು. ಅದೇ ನೀವೆಲ್ಲರೂ ಕರಿತೀರಲ್ಲ ಚರಿತ್ರೆ ಇತಿಹಾಸ ಅಂತ, ಆ ಸಮಯದ್ದು. ನನ್ನ ಅಂಗದ ಮೇಲೆ ತುಳಿದಾಡುತ್ತಾ ನಡೆದಿದ್ದಾರೆ ಆ ಮನುಷ್ಯರು. ಅವರೊಂದಿಗೆ ಕೊಂಡಿಯೊಂದು ಬೆಸೆದಿದೆ ನನ್ನ ಉಸಿರಾಟದ ಸಿಕ್ಕಿನದ್ದು. ಚರಿತ್ರೆಯ ಪ್ರತಿಧ್ವನಿಯಂತೆ. ಚರಿತ್ರೆಯ ಪ್ರತಿಧ್ವನಿ ಏನಿದರ ಗೂಢಾರ್ಥ? ಈ ಪ್ರತಿಧ್ವನಿ ಕಳೆದು ಹೋದ ಇಬ್ಬನಿಯ ಬಿಂದುವಾಗಿದೆ. ಆದರೆ ಆ ಬಿಂದುಗಳನ್ನು ಕಣ್ಗಳಲ್ಲಿ ಕಾಪಿಡಲು ನಾನು ಬಂದಿದ್ದೇನೆ. ಈ ಪ್ರತಿಧ್ವನಿ ಚಿರಂಜೀವಿಯಾದ ವಿಶ್ವವೃಕ್ಷದ ಕೊಂಬೆಯಾಗಿ ನಿಂತಿದೆ. ಆದರೆ ಅಲ್ಲಿ ನಿಂತು ನನ್ನ ಅಲ್ಪತೆಯನ್ನು ದರ್ಶಿಸಲು ಬಂದಿದ್ದೇನೆ. ಈ ಪ್ರತಿಧ್ವನಿ ಒಂದು ಯುಗಾಂತ್ಯದ ಬಿಕ್ಕಳಿಕೆಯಾಗಿದ್ದರೆ ಆ ಯುಗವನ್ನು ಪುನರ್ಮನನ ಮಾಡಲು ಬಂದಿದ್ದೇನೆ ಎಂದು ಹೊರಟು ನಿಂತವರು ಆಗುಂಬೆ ಎಸ್ ನಟರಾಜ್. ಎವ್ರಿ ಬ್ಲೋ ಡ್ರೋವ್ ಅ ನೇಲ್ ಇನ್ ಟು ದಿ ಕಾಫಿನ್ ಆಫ್ ದಿ ಎಂಪೈರ್. ಯಾರೇ ದುಷ್ಟ ವ್ಯಕ್ತಿ, ಒಬ್ಬ ಉತ್ತಮ ವ್ಯಕ್ತಿಯನ್ನ ಹಿಂಸೆಗೆ ಈಡು ಮಾಡಲಾಗುವುದಿಲ್ಲ ಎಂಬ ಮಾತಿದೆ. ಇದಕ್ಕೆ ಉದಾಹರಣೆಯಾಗಿದ್ದಾರೆ ಧೈರ್ಯ ಮತ್ತು ಅಹಿಂಸೆಯ ಗುಣಗಳನ್ನು ಹೊಂದಿದ್ದ, ಮಾನವರನ್ನು ಶ್ರೇಷ್ಠ ಮಾನವರನ್ನಾಗಿ ಮಾಡಲು ಯತ್ನಿಸಿದ ಸಂತ ಗಾಂಧೀಜಿ. ಸಮಾಜ ಸುಧಾರಣೆಯ ವಿಷಯದಲ್ಲಿ ಅವರು ಸಾರಿದ ತತ್ವಗಳು, ವರ್ಗರಹಿತ ಜಾತಿರಹಿತ ಸಮಾಜದ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿವೆ. ಒಬ್ಬ ವ್ಯಕ್ತಿಯನ್ನು ಸಮಸ್ತ ಸೃಷ್ಟಿಯಲ್ಲಿ ತನ್ನನ್ನು ಐಕ್ಯಗೊಳಿಸುವ ಪ್ರಯತ್ನದಲ್ಲಿ ಮಾಡಬೇಕಾದ ಇವರ ಸಾಮಾಜಿಕ ತತ್ವಾದರ್ಶ ಅನುಕರಣೀಯ. ತಮ್ಮ ಈ ಮಹದೋದ್ದೇಶವನ್ನು ಕಾರ್ಯರೂಪಕ್ಕೆ ತಂದ ಹಲವು ಸಂದರ್ಭಗಳಲ್ಲಿ, ನಡೆದ ಘಟನೆಗಳಲ್ಲಿ, ಕೈಗೊಂಡ ಯಾತ್ರೆಗಳಲ್ಲಿ ಪ್ರಮುಖವಾಗಿ ಕೇಳಿಬರುವ ಹೆಸರು ನೌಖಾಲಿ ಹತ್ಯಾಕಾಂಡದ ನಂತರದ ಯಾತ್ರೆ. ಫಲವಾದ ಮರನ ಕಲ್ಲಲ್ಲಿ ಇಡುವುದೊಂದು ಕೋಟಿ, ಯಲವದ ಮರನ ಇಡುವವರೊಬ್ಬರ ಕಾಣೆ. ಭಕ್ತಿಯುಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರೊಬ್ಬರ ಕಾಣೆ. ಹಾಗಾಗಿ ಹೆದರದಿರು ಮನವೇ, ಬೆದರದಿರು ತನುವೇ, ನಿಜವನರಿತು ನಿಶ್ಚಿಂತನಾಗಿರು ಎಂಬ ಅಕ್ಕನ ವಚನದ ಪರಿಪಾಲನೆಯಲ್ಲಿ ತೊಡಗಿದ ಗಾಂಧೀಜಿ ಹಿಂದೂ ಮುಸ್ಲಿಂ ನಡುವಿನ ಅಸ್ಮಿತೆಯನ್ನು ಉಳಿಸಲು, ನೋವಿನಲ್ಲಿ ಮುಳುಗಿದವರ ಸಂತೈಸಲು ಹೊರಟದ್ದು ನೌಖಾಲಿ ಕಡೆಗೆ. ಅಂದಹಾಗೆ ಎಲ್ಲಿದೆ ಈ ನೌಖಾಲಿ? ಈಗಿನ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಿಂದ ಸರಿಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ ಈ ನೌಕಾಲಿ ನಗರ. ನೀರಿನ ಬವಣೆ ಇಲ್ಲದ, ವರ್ಷಕ್ಕೆ 6 ತಿಂಗಳುಗಳ ಕಾಲ ಸುರಿಯುವ ಮಳೆಯಿಂದಾಗಿ ಮೈದುಂಬಿ ಹರಿಯುವ ಬೂರಿಗಂಗಾ, ಮೇಘ್ನಾ, ಪದ್ಮ, ಕರ್ಣಪೋಲಿ ಮತ್ತಿತರ ನದಿಗಳು ಮತ್ತು ನದಿಗಳನ್ನು ಸೇರಿಸುವ ನವ ಕಾಲುವೆಗಳಿಂದಾಗಿ ನೌಕಾಲಿ ಎಂಬ ಪ್ರದೇಶ ಅಪಾರವಾದ ಪ್ರಾಕೃತಿಕ ಸಂಪತ್ತಿನ ಆಗರವಾಗಿದೆ. ಹಾಗಿದ್ರೆ ಅಂತಹ ಸಂಪದ್ಭರಿತ ನಾಡಿನಲ್ಲಿ ಹಿಂದೂಗಳ ಹತ್ಯಾಕಾಂಡ, ಮಹಿಳೆಯರ ಅತ್ಯಾಚಾರ, ಬಲವಂತದ ಮತಾಂತರ ಜರುಗಿದ್ಯಾಕೆ? ಗಾಂಧೀಜಿಯವರು ಅಲ್ಲಿಗೆ ತೆರಳಿ ತಮ್ಮ ಅಹಿಂಸಾ ತತ್ವದಿಂದ ಜನರನ್ನು ಸಂತೈಸುವ, ಅವರ ದುಃಖ ಶಮನ ಮಾಡುವ ಮತ್ತು ಹತ್ಯಾಕಾಂಡಕ್ಕೆ ಒಂದು ಪೂರ್ಣ ವಿರಾಮ ಹಾಕುವ ಅನಿವಾರ್ಯತೆ ಎದುರಾಗಿದ್ದೇಕೆ? ನಮ್ಮಲ್ಲಿ ಎಷ್ಟು ಜನರಿಗೆ ತಿಳಿದಿದೆ ಈ ಘಟನೆ ಬಗ್ಗೆ? 74 ವರ್ಷಗಳ ಹಿಂದೆ ಅವರೆಲ್ಲ ಹೇಗೆ ತಾಳ್ಕೊಂಡ್ರು ಆ ನೋವನ್ನು? ಉತ್ತರ ಬಹುಶಃ ಬಲಿದಾನದ ಮೂಲಕ, ಪ್ರಾಣವನ್ನು ಅರ್ಪಿಸುವ ಮೂಲಕ. ಸುಮ್ಮನೆ ನೋಡುವುದಕ್ಕೆ ಹೋಗಲು ಎಷ್ಟೋ ಸ್ಥಳಗಳನ್ನು ಪಟ್ಟಿ ಮಾಡಬಹುದು. ಆದರೆ ಐತಿಹಾಸಿಕ ಮಾಹಿತಿ ಸಂಗ್ರಹಕ್ಕೆ ಹೋಗುವ ಸ್ಥಳಗಳಲ್ಲಿ ಏಳುವ ಮೊದಲ ಪ್ರಶ್ನೆ ಏನಿದೆ ಅಲ್ಲಿ ನೋಡುವುದಕ್ಕೆ?
ಪ್ರಶ್ನೆಗೆ ಪ್ರಾಯೋಗಿಕ ಉತ್ತರ ಕಂಡುಕೊಳ್ಳಲು ಹೊರಟ ಆಗುಂಬೆಯ ನಟರಾಜ್ ಅವರು ಕೇಳುತ್ತಾರೆ, ಏನಿರುವುದಿಲ್ಲ ನೋಡಲು? ಅಂತೆಯೇ ಏನೇನಿದೆ ನೌಖಾಲಿಯಲ್ಲಿ ಎಂದು ಸಾಗುತ್ತಾ ಹೊರಟರೆ ಕೇಳಿಸುತ್ತವೆ ಪದಗಳೇ ಬೇಡದ ಕವನಗಳು. ಭಾರತದ ಐಕ್ಯತೆಯ ಮಂತ್ರ ಪಠಣದ ಕಲರವದಿಂದ ಕೂಡಿದ್ದ ರಸ್ತೆಗಳು. ಅಲ್ಲೊಂದು ಗಲ್ಲಿಯಲ್ಲಿ ಹಾಗೆ ಸಾಗಿದರೆ ಸಿಗುತ್ತದೆ ಹಸಿರಿನಿಂದ ಕಂಗೊಳಿಸಿದ ಜಾಗದಲ್ಲೇ ನೆತ್ತರಿನ ಕಮಟನ್ನ ಹರಡಿ ಕಪ್ಪು ಚುಕ್ಕೆಯುಳಿಸಿದ ಕುರುಹಾಗಿ ನಿಂತ ಹೆಬ್ಬಾಗಿಲು. ಹೆಬ್ಬಾಗಿಲು ದಾಟಿ ಒಳಗೆ ಕಾಲಿರಿಸಿದರೆ ಸಿಗುವ ಮಣ್ಣಿನ ರಸ್ತೆ, ಅಕ್ಕಪಕ್ಕದಲ್ಲಿ ವೃಕ್ಷಗಳ ಸಮೂಹ, ಎಡಪಕ್ಕದಲ್ಲಿ ಒಂದು ದೊಡ್ಡ ಕೊಳ, ಅದರ ದಡದಲ್ಲೇ ಒಂದು ಧ್ವಂಸಗೊಂಡ ಗುಡಿಗೋಪುರ, ಮುಂದೆ ಹಾಗೆ ಸಾಗಿದರೆ ಒಂದು ದೊಡ್ಡ ಬಂಗಲೆ, ಅದರ ಮೇಲೆ ಇಂಗ್ಲಿಷ್ ಮತ್ತು ಬಂಗಾಲಿ ಭಾಷೆಗಳಲ್ಲಿ ಬರೆದಿದೆ ಗಾಂಧಿ ಆಶ್ರಮ ಎಂದು. ಗಾಂಧೀಜಿ ನೌಖಾಲಿ ಯಾತ್ರೆ ಆರಂಭ ಮಾಡಿದ್ದು ಶ್ರೀರಾಮ್ಪುರದಿಂದ. ಅವರು ನೋಡಿದ, ವಾಸ ಮಾಡಿದ, ಪ್ರವಾಸ ಮಾಡಿದ ಹಳ್ಳಿಗಳು ಇಂದು ಎಲ್ಲದರಲ್ಲೂ ಮಾರ್ಪಾಟು ಕಂಡಿವೆ. ಅವುಗಳಲ್ಲಿ ಗಾಂಧಿ ವಾಸ್ತವ್ಯ ಹೂಡಿದ ಗುಡಿಸಲು, ಮನೆಗಳು, ಮತ್ತಿತರ ವಾಸಸ್ಥಳಗಳ ಕುರುಹುಗಳು ಮಾಯವೇ ಆಗಿವೆ. ಗಾಂಧಿ ಉಳಿದುಕೊಂಡ ಬಂಗಲೆಯಿಂದ ಹೊರಟದನ್ನ ನಟರಾಜ್ ಅವರು ದಾಖಲಿಸುವಾಗ ಕಾಕತಾಳೀಯ ಅನ್ನೋ ಹಾಗೆ ಅವರು ಪ್ರಾರಂಭಿಸಿದ್ದು ನವೆಂಬರ್ 6, 1946, ಲೇಖಕರು ಹೊರಟದ್ದು ನವೆಂಬರ್ 6, 2014. ನನ್ನ ಹೆಸರು ಆಗುಂಬೆ ನಟರಾಜ್ ಅಂತ. ನಾನೊಬ್ಬ ಬ್ಯಾಂಕ್ ಎಂಪ್ಲಾಯ್ ಆಗಿ ರಿಟೈರ್ ಆಗಿದ್ದೀನಿ. ರಿಟೈರ್ ಆಗಿ ಅವಳಿಗೆ 20-25 ವರ್ಷ ಆಯಿತು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಅದೆಲ್ಲರಿಗೂ ಗೊತ್ತಿದೆ, ಕೋಶ ಓದು ದೇಶ ಸುತ್ತು ಅಂತ. ಸೊ ಕೋಶ ಓದು ಬ್ಯಾಂಕ್ನಲ್ಲಿದ್ದಾಗ ಕೋಶ ಓದ್ತಿದ್ದೆ, ಆದರೆ ದೇಶ ಸುತ್ತಕ್ಕಾಗ್ತಾ ಇರಲಿಲ್ಲ. ರಿಟೈರ್ ಆದಮೇಲೆ ಎರಡು ಕೆಲಸನೂ ಮಾಡ್ತಾ ಬಂದೆ. ಅದರಲ್ಲಿ ಒಂದು ವಿಶೇಷವಾದ ಒಂದು ಸಬ್ಜೆಕ್ಟ್ ಅಂದರೆ ವಿಷಯ ಸಿಕ್ಕಿದ್ದು ನನಗೆ, ಗಾಂಧೀಜಿಯ ನೌಖಾಲಿ ಯಾತ್ರೆ ಬಗ್ಗೆ. ಗಾಂಧೀಜಿ 1946 ಈಗಿನ ಬಾಂಗ್ಲಾದೇಶದಲ್ಲಿರುವ ನೌಖಾಲಿಗೆ ಹೋಗಿದ್ದರು. ಅಲ್ಲಿ ಪಾದಯಾತ್ರೆ ಮಾಡಿದ್ರು. ಕಾರಣ, ಅಲ್ಲಿ ಹಿಂದೂಗಳ ಹತ್ಯಾಕಾಂಡ ಜರುಗಿತು. ಈ ವಿಷಯದಲ್ಲಿ ಅವರ ಪ್ರೈವೇಟ್ ಸೆಕ್ರೆಟ್ರಿ ಪ್ಯಾರೇಲಾಲ್ ಅನ್ನೋರು ಒಂದು ಉತ್ತಮವಾದ ಒಂದು ಬೃಹತ್ ಪುಸ್ತಕ ಬರೆದಿದ್ದಾರೆ, ಗಾಂಧೀಜಿಯ ಅಂತಿಮ ದಿನಗಳು ಅಂತ. ಅದು ಕನ್ನಡದಲ್ಲಿ 1970 ತರ್ಜುಮೆ ಆಗಿದೆ, ಮೈಸೂರು ಇನ್ಸ್ಟಿಟ್ಯೂಟ್ನವರು ಪಬ್ಲಿಷ್ ಮಾಡಿದ್ದಾರೆ. ಆ ಬುಕ್ ನಾನು ಓದಿದಾಗ ಆವಾಗ ನನಗೆ ಅನ್ನಿಸ್ತು, ಅರೆ ನಾನು ಯಾಕೆ ನೌಕಾಲಿ ನೋಡ್ಕೊಂಡು ಬರಬಾರ್ದು, ಅದು ನಡೆದು 70 ವರ್ಷ ಆಗಿದೆ, ನಾನು ಹೋಗಿ ಬಂದು ಈಗಿನ ಪರಿಸ್ಥಿತಿ ಏನಿದೆ ನೋಡ್ಕೊಂಡು ಬರೋಣ ಅಂತ ಒಂದು ಉತ್ಸಾಹ ಹೊಡಿತು. ಸರಿ, ನಾನು ಒಂದು ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ, ಹೋಗಿ ಬಂದೆ. ಅಲ್ಲಿ ಹೋದಾಗ ಕೆಲವು ಘಟನೆಗಳು ನಡೆದವು, ಅದು ಭಾಳ ಚೆನ್ನಾಗಿತ್ತು. ಅದು ಅದ್ರ ಬಗ್ಗೆ ನಾನು ಒಂದು ಪುಸ್ತಕನೇ ಬರೆದುಬಿಟ್ಟಿದ್ದೀನಿ ಈಗ, ಗಾಂಧೀಜಿಯ ಜಾಡಿನಲ್ಲಿ ನೌಕಾಲಿಗೊಂದು ಮರ್ಯಾದೆ ಎಂದು ಅದರಲ್ಲೆಲ್ಲ ವರ್ಣಿಸಿದ್ದೀನಿ. ಅದು ನನಗೆ ಅನಿಸಿದ್ದೇನು ಅಂತಂದರೆ, ಗಾಂಧೀಜಿ ಅದನ್ನ ಅಲ್ಲಿ ಹತ್ಯಾಕಾಂಡನ ಜರಿದ್ದನ್ನು ನೋಡಿ ಅದನ್ನು ನಿರ್ಮೂಲನೆ ಮಾಡೋಕ್ಕೆ ಅಥವಾ ಶಮನ ಮಾಡೋಕ್ಕೆ ಹೋದಾಗ ಅವರೇ ಅದನ್ನು ಪ್ರತ್ಯಕ್ಷವಾಗಿ ಎದುರಿಸಬೇಕು ಬಂತು. ಆವಾಗ ಅವ್ರಿಗೆ ಹತಾಶತೆ ನೋಡಿದಾಗ, ಓದಿದಾಗ ನನಗನ್ಸಿದ್ದೇನು ಅಂದರೆ, ಗಾಂಧೀಜಿಯ ಅಹಿಂಸಾ ತತ್ವ ಅಲ್ಲಿ ನಿಜವಾಗಲೂ ಯಶಸ್ಸು ಗಳಿಸಲಿಲ್ಲ. ಇದು ನನ್ನ ಅನಿಸಿಕೆ, ಇದು ನನ್ನ ಮನಸ್ಸಿನಲ್ಲಿ ಬಂದಿದ್ದ ಭಾವನೆ. ಈಗ ಅದು ಈಗ ಶಾಂತವಾಗಿದೆ. ನನ್ನ ಚೆನ್ನಾಗೇ ನೋಡಿಕೊಂಡ್ರು ಅಲ್ಲಿ ಹೋದವರಲ್ಲ, ಅಲ್ಲಿ ಸ್ಥಳೀಯರೆಲ್ಲ. ನಾನು 2 ದಿವಸ ಅಲ್ಲಿದ್ದೆ ನೌಕಾಲಿನಲ್ಲಿ. ಅಲ್ಲೊಂದು ಗಾಂಧೀಜಿ ಆಶ್ರಮ ಇದೆ ಇವತ್ತಿಗೂ, ಅದು ರಕ್ಷಣೆಯಲ್ಲಿದೆ, ಅದು ಗೌರ್ಮೆಂಟ್ ರಕ್ಷಣೆಯಲ್ಲಿದೆ. ನಾನು ಅಲ್ಲಿ ಒಂದು ದಿವಸ ಎಲ್ಲ ಓಡಾಡಿದೆ, ನೋಡಿದೆ, ಎಲ್ಲ ಫೋಟೋ ಎಲ್ಲ ತಗೊಂಡು ಬಂದಿದ್ದೀನಿ. ಆದರೆ ನನ್ನ ಮನಸ್ಸಲ್ಲಿ ಬಂದಿದ್ದೇನಪ್ಪ ಅಂದರೆ, ಗಾಂಧೀಜಿಯ ಶಾಂತಿ ಸ್ಥಾಪನೆ ಅಥವಾ ಅಹಿಂಸಾ ತತ್ವ ಅಲ್ಲಿ ಜರುಗಲಿಲ್ಲ, ಅಲ್ಲಿ ಆಗಲಿಲ್ಲ, ಯಶಸ್ಸು ಗಳಿಸಲಿಲ್ಲ ಅನ್ನೋ ಒಂದು ಭಾವನೆ ಬಂತು ನನಗೆ. ಚರಿತ್ರೆಯ ದಾಖಲೆಗಳನ್ನು ಗಮನಿಸಿದರೆ ಈ ಹತ್ಯಾಕಾಂಡದ ಕುಡಿ ಒಡೆದದ್ದು 1945 ಎರಡನೇ ಮಹಾಯುದ್ಧದ ನಂತರ. ಆಗ ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದು ಭಾರತಕ್ಕೆ ಸ್ವಾತಂತ್ರ್ಯ ನೀಡಬೇಕೆಂಬ ನಿರ್ಣಯ ತೆಗೆದುಕೊಂಡಿತು. ಆದರೆ ಬ್ರಿಟಿಷರಿಗೆ ಭಾರತದ ಸ್ವಾತಂತ್ರ್ಯವನ್ನು ಯಾರಿಗೆ, ಯಾವ ಪಕ್ಷಕ್ಕೆ ನೀಡಬೇಕೆಂಬ ಸಮಸ್ಯೆ ಉಂಟಾಯಿತು.
ಏಕೆಂದರೆ 500 ಮೀರಿದ ರಾಜಮಹಾರಾಜರು ಸುಲ್ತಾನರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖ ರಾಜಕೀಯ ಪಕ್ಷವಾದ ಕಾಂಗ್ರೆಸ್, ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಸ್ಥಾಪನೆಗೆ ಹೋರಾಡುತ್ತಿದ್ದ ಮುಸ್ಲಿಂ ಲೀಗ್, ಹೀಗೆ ಬಣಗಳಾಗಿ ಒಡೆದಿತ್ತು ಆಡಳಿತದ ಸ್ಥಿತಿ. ಪರಿಹಾರಕ್ಕೆ ಅಂತ ಮಾಡಿದ ಎಲ್ಲ ಶಿಫಾರಸುಗಳು ವಿಫಲವಾದವು. ಬೆಂಕಿಗೆ ತುಪ್ಪ ಸುರಿದ ಹಾಗೆ ತನ್ನ ಆಸೆಗೆ ತಣ್ಣೀರೆರಚಿದ್ದರ ವಿರುದ್ಧ ಪ್ರತಿಭಟನೆಗೆ ನಿಂತಿತು ಮುಸ್ಲಿಂ ಲೀಗ್. ಆಗಸ್ಟ್ 16ನೇ ತಾರೀಖನ್ನ ಸಾರ್ವತ್ರಿಕ ರಜಾದಿನವನ್ನಾಗಿ ಬಂಗಾಳ ಸರ್ಕಾರ ಘೋಷಿಸಿತು. ಲೀಗ್ನ ಸದಸ್ಯರಿಗೆ, ಸ್ವಯಂ ಸೇವಕರಿಗೆ ಲಾಠಿ, ಭರ್ಜಿ, ಕೊಡಲಿ, ಚಾಕು ಮತ್ತು ಬಂದೂಕುಗಳನ್ನು ಹಂಚಲಾಯಿತು. ಆಗಸ್ಟ್ 15ನೇ ತಾರೀಖಿನ ಮಧ್ಯರಾತ್ರಿಯಿಂದ ಪ್ರಾರಂಭವಾದ ಮುಸ್ಲಿಂ ದಂಗೆಕೋರರ ಹಿಂಸಾಚಾರ, ಅತ್ಯಾಚಾರ, ಧ್ವಂಸ, ಲೂಟಿ, ಹತ್ಯೆ 3 ದಿನಗಳ ಕಾಲ ನಿರಂತರವಾಗಿ ಜರುಗಿತು. ಕೊಲೆ, ಬೆಂಕಿ ಹಚ್ಚುವುದು ಅವ್ಯಾಹತವಾಗಿ ನಡೆದು ಕಲ್ಕತ್ತಾದ ಬೀದಿ ಬೀದಿಗಳಲ್ಲಿ ಹೆಣಗಳು ತುಂಬಿದವು. ಚರಂಡಿಗಳಲ್ಲಿ ಹೆಣಗಳನ್ನು ತೂರಿಬಿಟ್ಟರು. ಮನೆಗಳ ಮೇಲ್ಛಾವಣಿಯಿಂದ ಕೆಳಗೆ ದೂಡಲ್ಪಟ್ಟ ಮತ್ತು ಸಜೀವವಾಗಿ ಸುಡಲ್ಪಟ್ಟ ಮಕ್ಕಳ ಹೆಣಗಳು, ಹೆಂಗಸರ ಮೇಲಿನ ಅತ್ಯಾಚಾರದ ನಂತರ ಕೊಲೆ ಮಾಡಿ ಬಿಸಾಡಿದ ಅವರ ಶವಗಳು ಬೀದಿ ನಾಯಿಗಳಿಗೆ ಮತ್ತು ರಣಹದ್ದುಗಳಿಗೆ ಆಹಾರವಾದವು. ಒಟ್ಟಾರೆ 5,000 ಹೆಚ್ಚಿನ ಹಿಂದೂಗಳ ಹತ್ಯೆಯಾಯಿತು ಎಂಬ ದಾಖಲೆ ಇದೆ. ಹಿಂದೂ ಮುಸ್ಲಿಮರ ಐಕ್ಯತೆಗೆ ಹೋರಾಟ ನಡೆದು ಇನ್ನೇನು ಸ್ವಾತಂತ್ರ್ಯ ಸಿಗುವ ಸಮಯದಲ್ಲಿ ಈ ಘೋರ ಅನಾಹುತ ನಡೆದದ್ದು ನುಂಗಲಾರದ ತುತ್ತಾಯಿತು. ಇದನ್ನ ಬ್ರಿಟಿಷರು ಎಲ್ಲಿ ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುವರು ಎಂಬುದನ್ನ ಅರಿತ ಗಾಂಧೀಜಿ ನೌಖಾಲಿಗೆ ತೆರಳಿ ಹಿಂದೂ ಮುಸ್ಲಿಂ ಮಧ್ಯೆ ಇದ್ದ ಭಯ ಸಂಶಯ ನಿವಾರಿಸಲು ನಿರ್ಧರಿಸಿದರು. ಅವರಿಗೆ ಆಗ 78 ವಯಸ್ಸಾಗಿ ಅನಾರೋಗ್ಯ, ವೃದ್ಧಾಪ್ಯಗಳಿಂದ ನರಳುತ್ತಿದ್ದರೂ ಯಾತ್ರೆ ಕೈಗೊಂಡರು. ನವೆಂಬರ್ 6, 1946 ಕಲ್ಕತ್ತಾ ಬಳಿ ಇರುವ ಸೋದೇಪುರದಿಂದ ನೌಕಾಲಿಗೆ ವಿಶೇಷ ರೈಲಿನಲ್ಲಿ ಪಯಣ ಮಾಡಿ ಮುಂದಿನ 3 ತಿಂಗಳುಗಳ ಕಾಲ ನೌಕಾಲಿ ಮತ್ತು ತಿಪ್ಪೇರಾ ಜಿಲ್ಲೆಯ ಚಾಂದ್ಪುರ, ಗೋಪಾರಿಬಾಗ್, ದತ್ತಾಪಾರಾ, ಗೋಮಾತೋಲಿ, ನಾಂದಿಗ್ರಾಮ್, ಜಗತ್ಪುರ, ರಾಯಣಾಪುರ, ಬಾಬಿಯಾಲ್ಪುರ, ಮಾರ್ಪಾಡಿ, ಲಾಮ್ಚರ್ಗಳಲ್ಲಿ ಪ್ರವಾಸ ಮಾಡಿ ಹಿಂದೂ ಮುಸ್ಲಿಂ ಐಕ್ಯತೆ ಸಾಧಿಸಲು ಪ್ರಯತ್ನಿಸಿದರು. ಆದರೆ ಅವರು ಹೋದಲ್ಲೆಲ್ಲ ದಾರಿಗಳಲ್ಲಿ, ಹಳ್ಳಿಗಳಲ್ಲಿ ಗಲಭೆಯ ಸಮಯದಲ್ಲಿ ಕೊಂದು ಹಾಕಲಾದವರ ಹೆಣಗಳು, ಭಸ್ಮಗೊಂಡ ಮನೆ ಮಠ ಗುಡಿಗೋಪುರಗಳು, ತಮ್ಮ ವಿರುದ್ಧದ ಹೇಳಿಕೆಗಳು, ಕರಪತ್ರಗಳು, ಬೆದರಿಕೆಗಳು, ಎದುರಾದ ಅಡ್ಡಿ ಆತಂಕಗಳನ್ನು ಕಂಡು ನಿರಾಶರಾದರು. ತಮ್ಮ ಯಾತ್ರೆಯನ್ನ ತಿಪ್ಪೇರಾ ಜಿಲ್ಲೆಯ ಅಂಚಿನಲ್ಲಿದ್ದ ಹೈಮಚರ್ನಲ್ಲಿ ಅಂತ್ಯಗೊಳಿಸಿದ ಗಾಂಧಿ ಮುಸ್ಲಿಮರ ಮನಃಪರಿವರ್ತನೆಗೆ ಅವರದೇ ತತ್ವಗಳನ್ನು ಹೇಳಿದರೂ ಯಾವ ಪ್ರಭಾವವೂ ಕಾಣಲಿಲ್ಲ. ಬಂಗಾಳದ ಪ್ರಾಕೃತಿಕ ಶ್ರೀಮಂತಿಕೆಯನ್ನ ಬೌದ್ಧಿಕ ಏಕತೆಗೆ ಬಳಸಿಕೊಳ್ಳುವ ಮಾರ್ಗವನ್ನಾಗಿ ಕಂಡುಕೊಂಡ ಗಾಂಧೀಜಿಯವರು ತೆಗೆದುಕೊಂಡ ಕೆಲವು ನಿರ್ಧಾರಗಳು ನಿಜಕ್ಕೂ ಅಚ್ಚರಿಯುಂಟು ಮಾಡುತ್ತವೆ. ಹಳ್ಳಿಗಳ ಅಭಿವೃದ್ಧಿಗೆ ವೈಜ್ಞಾನಿಕ ಅಥವಾ ಯಾಂತ್ರೀಕರಣಕ್ಕೆ ಬದಲಾವಣೆಗೊಳ್ಳದೆ ಸಾಂಪ್ರದಾಯಿಕ ವೃತ್ತಿ ಮಾಡಿಕೊಂಡೇ ಬದುಕಬೇಕು. ಡೆಪ್ಸ್ನ ಯುದ್ಧ ವಿರೋಧ ನೀತಿ, ಸಮಾಜ ಸುಧಾರಣೆಗೆ ಧರ್ಮವನ್ನು ಬಳಸಿಕೊಂಡಿದ್ದು, ವರ್ಗರಹಿತ ವರ್ಣರಹಿತ ಸಮಾಜದ ಕನಸನ್ನು ಸಾಕಾರಗೊಳಿಸಲು ನಿರ್ಭೀತಿ ತತ್ವವನ್ನು ಪ್ರತಿಪಾದಿಸಿದ್ದು, ಹಿಂದೂಗಳು ತೋರಿಸಿದ ಅಧೈರ್ಯ, ಪುಕ್ಕಲುತನ, ಭೀತಿ ಭಾವನೆಗಳೇ ಹತ್ಯಾಕಾಂಡಕ್ಕೆ ಕಾರಣ ಅಂತ ಹೇಳಿದ್ದು, ಅಧಿಕ ಸಂಖ್ಯೆಯಲ್ಲಿರುವ ಹಿಂದೂಗಳು ತಮ್ಮಲ್ಲಿರುವ ಒಡಕನ್ನ ಮರೆತು ಒಗ್ಗಟ್ಟಾಗಿ ನಿಂತಿದ್ದರೆ ಯಾವ ಶಕ್ತಿಯೂ ಅವರ ಮುಂದೆ ನಿಲ್ಲಲಾಗುತ್ತಿರಲಿಲ್ಲ ಎಂಬುದನ್ನು ಮರೆತು ಅಹಿಂಸೆ ಮತ್ತು ನಿರ್ಭೀತಿ ತತ್ವಗಳಿಂದ ಎಚ್ಚರಿಸಲು ಪ್ರಯತ್ನಿಸಿದ್ದು. ಗಾಂಧೀಜಿ 1924 ಯಂಗ್ ಇಂಡಿಯಾ ಅನ್ನೋ ಮ್ಯಾಗಝೀನ್ನಲ್ಲಿ ಅವರು ಬರೆದಿದ್ದಾರೆ, ಹಿಂದೂ ಈಸ್ ಎ ಕವರ್ಡ್ ಆ್ಯಂಡ್ ಅ ಮುಸ್ಲಿಮ್ ಇಸ್ ಅ ಬುಲ್ಲಿ. ಸೊ ಆ ಥರ ಬರೆದವರು ಮುಂದೆ ಏನು ಹೇಳಿದ್ರು ಅಂದರೆ, ನಾವು ಧೈರ್ಯವಾಗಿರಬೇಕು, ಹಿಂದೂಗಳು ಧೈರ್ಯವಾಗಿರಬೇಕು, ಎದುರಿಸ್ಬೇಕು, ಯಾರೇ ಬಂದು ಅವ್ರನ್ನ ಹತ್ಯೆ ಮಾಡೋಕ್ಕೆ ಬರಲಿ ಅಥವಾ ಏನೇ ಕಾರಣಕ್ಕೆ ಅವರಿಗೆ ತಂದೆ ತಕರಾರು ತಂದಾಗ ನೀವು ಧೈರ್ಯವಾಗಿ ಎದುರಿಸಿ ಅಂತ ಹೇಳಿದೆ ಹೊರತು ನೀವು ಧೈರ್ಯದಿಂದ ಸಾಯಿರಿ ಅಂತ ಹೇಳಿದ್ದು ಅದು ನನ್ನ ಮನಸ್ಸಿಗೆ ಅದು ಸರಿಯಾಗಿ ಬರಲಿಲ್ಲ. ಯಾಕೆಂದರೆ ಧೈರ್ಯ ಅಂದರೆ ಏನು, ಸಾಯಕ್ಕೆ ಧೈರ್ಯ ಬೇಕಾ, ಧೈರ್ಯದಿಂದ ಸಾಯ್ಬೇಕಾ, ಅದು ಪುಕ್ಕಲ್ತನ ಆಗ್ತದೆ. ಅದು
ಸೊ ಅದು ಮುಂದುವರೆದ್ಬಿಟ್ಟು ಅವರು ಅದನ್ನು ನೀವು ಧೈರ್ಯವಾಗಿ ಸಾಯ್ಬೇಕು ಅಂತಂದರೆ ನನ್ನ ಮನಸ್ಸಿಗೆ ಅದು ಬರಲೇ ಇಲ್ಲ. ಅದು ಆಗಿದ್ದು ಅಲ್ಲೇ ಬಾಂಗ್ಲಾದೇಶದಲ್ಲಿ ಕೂಡ ಅವರು ಅದೇ ಥರ ಹೇಳಿದ್ರು, ನೀವು ಧೈರ್ಯವಾಗಿ ಸಾಯಿರಿ, ಧೈರ್ಯವಾಗಿರಿ, ಯಾಕೆ ನೀವು ಈ ಒಕ್ಕಲತನ ತೋರಿಸಿದ್ರಿ ಅಂತ ಅವರು ಶುರು ಮಾಡಿದ್ರು. ಅದು ಭಾಳ ಭಾಳ ಅದು ಒಂಥರ ಗೊಂದಲ ಆಗೋಯಿತು ನನ್ನ ಮನಸ್ಸಿಗೆ. ಅದು ಈಗಲೂ ಆ ಗೊಂದಲ ಇನ್ನೂ ನಿಂತಿದೆ ನನ್ನ ಮನಸ್ಸಿನಲ್ಲಿ. ಇವೆಲ್ಲ ಎಷ್ಟರ ಮಟ್ಟಿಗೆ ಯಶಸ್ವಿಯಾಯಿತು ಎಂಬುದು ಇನ್ನೂ ಪ್ರಶ್ನಾರ್ಥಕವಾಗಿಯೇ ಉಳಿದಿದೆ. ಭಾರತೀಯರ ಸ್ವಾಭಾವಿಕ ಗುಣಗಳಾದ ಸಂಯಮ, ಹಣೆಬರಹ, ಧಾರ್ಮಿಕತೆ, ಕರ್ಮ ಸಿದ್ಧಾಂತ ಮುಂತಾದವುಗಳನ್ನು ಕಂಡ ಗುರು ರವೀಂದ್ರನಾಥ ಟ್ಯಾಗೂರರ ಹೇಳಿಕೆಯನ್ನು ನೀವು ಗಮನಿಸಿದರೆ, ಒಂದು ವೇಳೆ ಬ್ರಿಟಿಷರು ಭಾರತೀಯರಿಗೆ ಸ್ವಾತಂತ್ರ್ಯ ನೀಡಿದರೆ ಅಧಿಕ ಸಂಖ್ಯೆಯ ಮುಸ್ಲಿಮರಿಗೆ ಅಧಿಕಾರ ದೊರಕುತ್ತದೆ, ಇದು ನೆರವೇರಿದರೂ ಪರವಾಗಿಲ್ಲ, ಕೊನೆಗೆ ಭಾರತೀಯರಿಗೆ ಅಧಿಕಾರ ದೊರಕುತ್ತದೆ ಎಂಬ ತೃಪ್ತಿಯಾದರೂ ಉಳಿಯುತ್ತದೆ. ಗಾಂಧೀಜಿಯವರ ತತ್ವಾಧಾರಿತ ನಾಯಕತ್ವ ತಳ ಹಿಡಿದಿದ್ದರ ಸೂಚನೆಯಾಗಿ ಗೋಚರಿಸುತ್ತದೆ. ಸೊ ನಾಲ್ಲಿ ಗಾಂಧೀಜಿ ಹೇಗೆ ಅಲ್ಲಿ ಅಪಯಶಸ್ಸು ಪಡೆದರು ಅನ್ನೋ ಬಗ್ಗೆ ಮಾತಾಡೋದಾದರೆ, ಅವರು ಕಣ್ಣಾರೆ ನೋಡಿದರೆ ಅವರ ಎದುರಿಗೆ ಹತ್ಯಾಕಾಂಡ ಜರುಗಿದೆ, ಅವರ ಎದುರಿಗೆ ಎಲ್ಲ ಥರ ಘಟನೆ ನಡೆದಿದೆ, ಅದನ್ನು ನೋಡಿ ಕೂಡ ಅವರು ನೀವು ಧೈರ್ಯವಾಗಿ ಸಾಯ್ಬೇಕು, ನೀವೇನು ಹೆದರಬಾರ್ದು, ಧೈರ್ಯವಾಗಿರಿ ಅನ್ನೋವಾಗಲೇ ಬಿಹಾರ್ನಲ್ಲಿ ಮುಸ್ಲಿಮ್ಗೆ ವಿರೋಧವಾಗಿ ಅಲ್ಲಿ ಹತ್ಯಾಕಾಂಡ ಜರುಗಿತು. ಹಿಂದೂಗಳು ಅಲ್ಲಿ ಎಚ್ಚೆತ್ಕೊಂಡ್ರು, ಅಲ್ಲಿ ಗಲಾಟೆ ಶುರುವಾಯಿತು. ಆವಾಗ ಅವರಿಗೆ ಕರೆ ಬಂತು, ನೀವು ಅಲ್ಲಿ ನಿಲ್ಲಿಸಿ ಇಲ್ಲಿ ಓಡಿ ಬನ್ನಿ, ಇಲ್ಲಿ ಇವಾಗ ಗಲಾಟೆ ಆಗ್ತಾ ಇದೆ, ನೀವು ಇವ್ರು ನಮ್ಮವ್ರನ್ನ ರಕ್ಷಣೆ ಮಾಡಬೇಕು ಅಂಥೇಳಿ ಮುಸ್ಲಿಂ ನಾಯಕರೆಲ್ಲ ಅವರಿಗೆ ಕೋರಿದ್ರು. ಆವಾಗ ಅಲ್ಲಿ ನಿಲ್ಲಿಸ್ಬಿಟ್ಟು ಅವರು ಬಿಹಾರ್ಗೆ ಹೋಗಿ ಅಲ್ಲಿ ಏನೋ ಮಾಡೋಕೆ ಹೋಗ್ತಾರೆ. ಅಷ್ಟರೊಳಗೆ ಇಂಡಿಪೆಂಡೆನ್ಸ್ ಮೂಮೆಂಟ್ ಸ್ಟಾರ್ಟ್ ಆಗಿ ಹೋಗಿರುತ್ತೆ, ಐ ಮೀನ್ ಫ್ರೀಡಮ್ದು ಎಲ್ಲ ಮಾತುಕತೆ ಆಗಿರುತ್ತೆ. ಪಟೇಲ್ ಹೇಳ್ತಾರೆ ಬರಬೇಕು, ನೀವು ಇಲ್ಲೇ ಬರಬೇಕು, ಮಾತುಕತೆ ಆಡಲೇಬೇಕು, ಶುರುವಾಗಿದೆ, ಇದು ಮೌಂಟ್ ಬ್ಯಾಟನ್ ಎಲ್ಲ ಬಂದಿದ್ದಾರೆ ಹಾಗೆ ಹೇಗೆ ಅಂತ. ಆವಾಗ ಅಲ್ಲೂ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗ್ತಾರೆ. ಆವಾಗ ಹಿಂದೂ ಮುಸ್ಲಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ, ಏನೇ ಗಲಾಟೆ ಇದ್ದರೂ ಅಲ್ಲಿ ನಿಂತೋಗ್ತದೆ. ಹತ್ಯಾಕಾಂಡದ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಆವಾಗ ಪಾರ್ಟಿಷನ್ ಬಗ್ಗೆ ಅಂದರೆ ವಿಭಜನೆ ಬಗ್ಗೆ ಗಾಂಧೀಜಿ ಆ ಸಮಾವೇಶದಲ್ಲಿ ಸೇರಿಕೊಳ್ತಾರೆ. ಇದರಿಂದ ಏನಾಯಿತು ಅಂತಂದರೆ ಪರಿಣಾಮ, ಗಾಂಧೀಜಿ ಹಿಂದೂ ಮುಸ್ಲಿಂ ಪ್ರಾಬ್ಲಮ್ ಅಂದರೆ ಸಮಸ್ಯೆ, ಆ ಹತ್ಯಾಕಾಂಡ ಆಗಲಿ, ಅವರಿಬ್ಬರ ಮಧ್ಯೆ ಇದ್ದ ಶತಮಾನಗಳ ಕಾಲ ಇದ್ದದ ವೈಮನಸ್ಸನ್ನ ಅವ್ರ ಪರಿಣಾಮ ಆಗಲೇ ಇಲ್ಲ, ಅವ್ರ ಕೈಲಿ ಮಾಡಲಿಕ್ಕೆ ಆಗಲೇ ಇಲ್ಲ, ಆ ಸಮಸ್ಯೆ ಹಾಗೆ ಉಳಿದ್ಬಿಡ್ತು. ಅದು ಒಂದು ಅವರು ಏನು ಯಾವುದರಲ್ಲಿ ಯಶಸ್ಸು ತರಬೇಕು ಅಂತ ಅಹಿಂಸಾ ಮಾರ್ಗದಲ್ಲಿ ಹೋಗಬೇಕು, ಎಲ್ಲರೂ ಮಾಡ್ಬೋದು, ಆಗ ಹಿಂಸಾ ಮಾರ್ಗದಲ್ಲಿ ಆಗಲೇ ಇಲ್ಲ. ಎಲ್ಲರಿಗೂ ಗೊತ್ತಿದ್ದಂತೆ ವಿಭಜನೆ ಟೈಮ್ನಲ್ಲಿ ಹತ್ಯಾಕಾಂಡ ಎಲ್ಲ ಕಡೆ ನಡೀತು, ಪಂಜಾಬ್ನಲ್ಲಾಗಲಿ ಬೆಂಗಾಲ್ನಲ್ಲಾಗಲಿ ಎಲ್ಲ ಕಡೆ ನಡೆದುಬಿಡ್ತು. ಅದೊಂದು ದುರಂತ ನಡೆದು ಹೋಗ್ಬಿಡ್ತು, ಅವ್ರ ಕಣ್ಣೆದುರಿಗೆ ನಡೆದುಬಿಡ್ತು, ಡೆಲ್ಲಿ ಲಂಕ ತುಂಬ ನಡೆದುಬಿಡ್ತು, ಭಾಳ ನಡೀತಲ್ಲಿ. ಸೊ ಇದು ತೋರಿಸುತ್ತೆ ಅಹಿಂಸೆ ಎಲ್ಲ ಸಮಯದಲ್ಲೂ ಅದು ಯಶಸ್ಸು ಗಳಿಸೋದಿಲ್ಲ. ಭಾಳ ಸಿಂಪಲ್, ಭಾಳ ಆರ್ಡಿನರಿ ಎಕ್ಸಾಂಪಲ್ ಒಂದು ಕೊಡೋದು ಅಂತಂದರೆ, ಒಂದು ಉದಾಹರಣೆ ಕೊಡೋದಾದರೆ, ಮುಳ್ಳನ್ನು ಯಾವತ್ತೂ ಮುಳ್ಳಿಂದನೇ ತೆಗಿಬೇಕೇ ಹೊರತು ನಾವು ಮುಳ್ಳನ್ನು ಕೈಯಿಂದ ತೆಗಿತೀವಿ ಅಥವಾ ಬೇರೆ ಕಡೆಯಿಂದ ತೆಗಿತೀವಿ ಅಂತ ಆಗೋದೇ ಇಲ್ಲ. ಅಹಿಂಸೆ, ನಾವು ಅಹಿಂಸೆಯಿಂದನೇ ಎಲ್ಲ ಸಮಸ್ಯೆನೂ ನಾವು ಪಾರು ಮಾಡ್ಬೋದು ಅನ್ನೋದು ಈ ಒಂದು ದೃಷ್ಟಾಂತದಿಂದ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಹಿಂಸೆ ಬೇಕು ಮನುಷ್ಯನಿಗೆ, ಆದರೆ ಅಹಿಂಸೆ ಮನುಷ್ಯನಲ್ಲಿ ಇದ್ದೇ ಇದೆ, ವೇದ ಕಾಲದಿಂದನೂ ಅಹಿಂಸೆ ಇದ್ದೇ ಇದೆ. ಅದರಿಂದನೇ ವೇದದಲ್ಲಿ ಅಥವಾ ಉಪನಿಷತ್ತಲ್ಲಿ ಕೊನೆಗೆ ಮಂತ್ರದಲ್ಲಿ ಶಾಂತಿ 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 ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಆವಾಗಲೂ ಅಶಾಂತಿ ಇದ್ದೇ ಇತ್ತು. ಮನುಷ್ಯ ಹೇಳ್ದಂಗೆ, ಒಬ್ಬ ಫೇಮಸ್ ಸೈಕಾಲಜಿಸ್ಟ್ ಹೇಳ್ದಂಗೆ, ಮ್ಯಾನ್ ಈಸ್ ಅನ್ ಅಗ್ರೆಸಿವ್ ಅನಿಮಲ್. ಆ ಅಗ್ರೆಷನ್ ಅವನ ರಕ್ತದಲ್ಲಿದೆ, ಆ ರಕ್ತದಲ್ಲಿ ಇರೋದು ಅದನ್ನು ಹೋಗಲಾಡಿಸ್ಬೇಕಾದ್ರೆ ಭಾಳ ಕಷ್ಟ. ಇವತ್ತಿಗೂ ಅದು ನಡೀತಾ ಇದೆ, ಎಲ್ಲ ಕಡೆಯೂ ನಡೀತಾ ಇದೆ. ಅದು ಶಮನ ಆಗೋದು ಮಾತ್ರ ತುಂಬಾ ಕಷ್ಟ ಅಂತ ನನ್ನ ಮನಸ್ಸಲ್ಲಿ ಭಾವನೆ. ಸ್ವಾಭಿಮಾನ, ದೇಶಾಭಿಮಾನಗಳ ಅಗತ್ಯ ಪ್ರತಿಯೊಬ್ಬ ಪ್ರಜೆಗೂ ಅನ್ನ, ನೀರು, ಗಾಳಿ, ಬೆಳಕುಗಳಷ್ಟೇ ಅವಶ್ಯಕ ಎಂಬುದನ್ನು ಮರೆತು ಕೇವಲ ವೈಯಕ್ತಿಕ ಆಸೆ ಅಭಿಲಾಷೆಗಳಿಗೆ ಬೆಲೆ ನೀಡಿ ಸ್ವಾರ್ಥಪರ ನಿಲುವನ್ನು ಹೊತ್ತು ಗುಲಾಮರಾಗಿ ಬಾಳಲು ತಯಾರಾದವರನ್ನು ಬಡಿದೆಬ್ಬಿಸುವ ಕಾರ್ಯವನ್ನು ನಾಯಕರು ಎನಿಸಿಕೊಂಡವರು ಮಾಡಲೇ ಇಲ್ಲ. ದೌರ್ಬಲ್ಯ ತುಂಬಿದ ಚಿಂತನೆ, ಮುಸಲ್ಮಾನರ ಓಲೈಕೆಯ ರಾಜಕೀಯ, ಕೇವಲ ಬಗ್ಗುವುದನ್ನು ಒಗ್ಗಿಸಿಕೊಂಡ ನಾಯಕತ್ವದ ಚುಕ್ಕಾಣಿ ಹಿಡಿದವರ ಕರೆ ಭಾರತೀಯರ ಹೃದಯವನ್ನು
ತಲುಪಲೇ ಇಲ್ಲ. ಸೊ ಧಾಕಾ ಫಸ್ಟ್ ಮೊದಲು ಹೋಗಿದ್ದು ನಾವು ಧಾಕಾ ಪಟ್ಟಣಕ್ಕೆ, ಧಾಕಾ ನಗರಕ್ಕೆ. ಧಾಕಾ ನಗರಕ್ಕೆ ಹೋಗಿದ್ದು ಯಾಕೆ ಅಂತಂದರೆ, ಧಾಕಾ ಅದು ರಾಜಧಾನಿ ಆದರೂ ಕೂಡ ಅದರ ಹೆಸರೇ ಒಂದು ಅಲ್ಲಿ ದೇವಸ್ಥಾನ ಇದೆ, ಅದು ಹಿಂದೂ ದೇವಸ್ಥಾನ, ಧಾಕೇಶ್ವರಿ ಅಂತ ಒಂದು ದೇವಸ್ಥಾನ ಇದೆ. ಆ ಧಾಕೇಶ್ವರಿ ಅನ್ನೋ ಹೆಸರು ಮೇಲೆ ಧಾಕಾ ನಗರ ಅಂತ ಬಂದಿದೆ. ಅದು ಸುಮಾರು 800 ವರ್ಷದ ಹಿಂದೆ ಅಲ್ಲಿ ಕರ್ನಾಟಕದ ರಾಜವಂಶದ ಒಬ್ಬ ಬಳ್ಳಾಳ ಸೇನಾ ಅಂತ ಒಬ್ಬ ರಾಜ ಅಲ್ಲಿ ಹುಟ್ಟಿದ್ದು, ಅಲ್ಲಿ ಜನಿಸಿದ. ಅವನು ತನ್ನ ಒಂದು ಪ್ರೀತಿ, ತನ್ನ ಒಂದು ಗುರುತಿಗೆ ದೇವರನ್ನ ಒಂದು ನೆನೆಸ್ಕೊಂಡು, ಕುಲದೇವತೆ ನೆನೆಸ್ಕೊಂಡು ಆ ಒಂದು ದೇವಸ್ಥಾನ ಕಟ್ಟಿದ. ಅದೇ ಧಾಕೇಶ್ವರಿ ದೇವಸ್ಥಾನ. ಇವತ್ತಿಗೂ ಅದು ಅಸ್ತಿತ್ವದಲ್ಲಿದೆ. ಇನ್ಸಿಡೆಂಟ್ಲಿ ಅಂದರೆ ಸಾಂದರ್ಭಿಕವಾಗಿ ಹೇಳೋದಾದರೆ, ಅಲ್ಲಿ ನಮ್ಮ ಪ್ರಧಾನಿ ಕೂಡ ಹೋಗಿದ್ದರು. ಅದು ನಮ್ಮ ನಮ್ಮ ಕರ್ನಾಟಕದವರೇ ಆದ ಬಹಳ ಮುಖ್ಯ ದಾನಿ ಹೆಸರು ಗಳಿಸಿದ್ದ ಡಾಕ್ಟರ್ ಸುಧಾಮೂರ್ತಿಯವರು ಕೂಡ ಅಲ್ಲಿ ಹೋಗಿದ್ದರು. ಅವರು ನನ್ನ ಹತ್ರ ಮಾತಾಡಿದ್ರು, ನಾನು ಕೂಡ ಹೋಗಿದ್ದೆ ನೋಡ್ಕೊಂಡು ಬಂದೆ ಅಂತ ಹೇಳಿದ್ರು. ಸೊ ಅದು ಧಾಕಾ ಒಂದು ಬಾಂಗ್ಲಾದೇಶ ಮುಸ್ಲಿಂ ದೇಶ ಅಂತ ಅನ್ನಿಸ್ಕೊಂಡ್ರು ಕೂಡ ಆ ದೇಶದ ರಾಜಧಾನಿಯ ಹೆಸರು ಒಂದು ಹಿಂದೂ ದೇವತೆಯ ಹೆಸರು ಮೇಲೆ ನಿಂತಿದೆ ಅಂತಂದರೆ ಅದೊಂದು ಒಂದು ಅಚ್ಚರಿಯ ಸಂಗತಿ. ಅದು ಮುಸ್ಲಿಂ ಲೀಗ್ನ ನೇರ ಕ್ರಿಯೆಗೆ ಮಣಿದ ರಾಷ್ಟ್ರೀಯ ನಾಯಕರ ಧೋರಣೆ ಭಾರತದ ಅಖಂಡತೆಗೆ ಮುಳುವಾಯಿತು. ಯಾರನ್ನು ಸಂತೃಪ್ತಗೊಳಿಸಲು ರಾಮನೊಂದಿಗೆ ಈಶ್ವರ ಅಲ್ಲ ತೇರೋ ನಾಮ್ ಎಂದು ಸೇರಿಸಿದರೋ ಅವರು ಮಾತ್ರ ರಾಮನನ್ನು ಒಪ್ಪಿಕೊಳ್ಳಲೇ ಇಲ್ಲ. ಬ್ರಿಟಿಷರಿಗಂತೂ ಒಂದು ರೀತಿಯಲ್ಲಿ ಗಾಂಧೀಜಿಯವರ ಅಹಿಂಸಾ ಚಳುವಳಿ ವರದಾನವೇ ಆಯಿತು. ನಂತರದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದುವರಿದ ಗಾಂಧಿ, ಯಹೂದಿಗಳು ಸಾಮೂಹಿಕ ಆತ್ಮಹತ್ಯೆ ಏನಾದರೂ ಮಾಡಿಕೊಂಡಿದ್ರೆ ಅವರ ಹತ್ಯೆ ಹಿಟ್ಲರಿನಿಂದ ಆಗುವುದನ್ನು ತಪ್ಪಿಸಿಕೊಳ್ಳಬಹುದಿತ್ತು ಎಂಬ ವಿರೋಧಾಭಾಸದ ಹೇಳಿಕೆ ಕೂಡ ಕೊಟ್ಟರು. ಕಾಲ್ ಎ ಸ್ಪೇಡ್ ಎ ಸ್ಪೇಡ್ ಎಂಬ ತತ್ವಕ್ಕೆ ಶರಣಾಗದೆ ಕಾಲ್ ಎ ಸ್ಪೇಡ್ ಎ ಜೇಡ್ ಎಂದು ಮುಸಲ್ಮಾನರ ಹಿಂಸಾಚಾರ ತತ್ವಕ್ಕೆ ಶರಣಾದ ಗಾಂಧೀಜಿ ಹಿಂದೂಗಳ ದುರಂತಕ್ಕೆ ನಾಂದಿ ಹಾಡಿದ್ದರು. ಅವರ ಆದರ್ಶ ಇಲ್ಲಿ ಮರೀಚಿಕೆಯಾಯಿತು. ನಮ್ಮ ದೇವ ದೇವತೆಗಳ ಹಸ್ತಗಳಲ್ಲೇ ಆಯುಧಗಳು ಇರುವಾಗ ನಿರ್ಭೀತಿಯಿಂದ ನಿಶಸ್ತ್ರರಾಗಿ ಅರ್ಪಿಸಿಕೊಳ್ಳುವ ಕರೆ ಕೊಟ್ಟಿದ್ದು ವಿಪರ್ಯಾಸವೇ ಸರಿ. ಮತ್ತು ಅವರನ್ನು ಜಗತ್ತಿನ ಇತರ ಮೂಲಭೂತವಾದಿಗಳ ಪಟ್ಟಿಗೆ ಸೇರಿಸುವಂತೆ ಮಾಡಿತು. ಗಾಂಧೀಜಿಯ ಅನುಯಾಯಿಗಳು, ಇಂಗ್ಲಿಷ್ನ ನಾವು ಫಾಲೋಯರ್ಸ್ ಅಂತ ಏನು ಕರಿತೀವಿ, ಗಾಂಧಿವಾದಿಗಳು, ಗಾಂಧಿಯ ಅಹಿಂಸಾ ತತ್ವವನ್ನು ಇವತ್ತಿಗೂ ಪಾಲಿಸೋಕ್ಕಾಗದೆ ಅವರು ಸೋತುಬಿಟ್ಟಿದ್ದಾರೆ. ಅದನ್ನು ನಾವು ದಿವಸ ನೋಡ್ತಾ ಇದ್ದೀವಿ. ಪ್ರತಿ ದಿವಸ ಇದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಪೇಪರ್ನಲ್ಲಿ ನೋಡ್ತೀವಿ, ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಹಿಂಸಾಚಾರ ಜರುಗ್ತಾನೇ ಇದೆ. ಯಾಕೆ 1947 ಕಾಶ್ಮೀರದಲ್ಲಿ ಗಲಾಟೆ ಆಯಿತು. ಆವಾಗ ಗಾಂಧೀಜಿನೇ ಹೇಳಿದರು, ಆರ್ಮಿನ ನುಗ್ಗಿಸಿ ಆರ್ಮಿನ ಸಹಾಯ ತಗೊಳ್ಳಿ ಅಂತಲೇ ಹೇಳಿದರು. ಆವಾಗ ಅಹಿಂಸೆಯಿಂದ ನಾವು ಯಾವ ಸಮಸ್ಯೆ ನಾವು ಪಾರು ಮಾಡ್ದಂಗಾಯಿತು, ಯಾವ ಥರ ನಾವು ಸಮಸ್ಯೆನ ಪರಿಹಾರ ಕೊಂಡ್ಕೊಂಡಾಯಿತು. ಸೊ ಇದು ನಮಗೆ ತುಂಬಾ ಗೊಂದಲ ತರ್ತದೆ. ಮತ್ತು ಇನ್ನೊಂದು ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಭಾಳ 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 ಮುಖ್ಯವಾಗಿದೆ, ಪ್ರಮುಖವಾಗಿದೆ. ಯಾಕೆ ಅಂದರೆ ಯಾರಿಗೂ ಸ್ವತಂತ್ರ ಬೇಕು. ಗಾಂಧೀಜಿಯಿಂದ ಸ್ವತಂತ್ರ ಬಂತು ಅಂತ ಹೇಳ್ತಾರೆ. ಅದೇ ಸ್ವತಂತ್ರ ಅನ್ನೋದರಲ್ಲಿ ಅರ್ಥ ಒಬ್ರಿಗೂ ಸರಿಯಾಗಿ ಅರ್ಥ ಗೊತ್ತಿಲ್ಲ. ಈ ಗಾಂಧೀಜಿ ಕೂಡ ಅದ್ರ ಬಗ್ಗೆ ಸರಿಯಾಗಿ ಹೇಳಲಿಲ್ಲ. ಗಾಂಧೀಜಿ ಭಾಳ ಭಾಳ ಅದರೊಳಗೆ ಸೋತಿದ್ದಾರೆ ಅಂತ ನನ್ನ ಮನಸ್ಸಲ್ಲಿ ಅನ್ಸಿದೆ. ಯಾಕೆಂದರೆ ಸ್ವತಂತ್ರ ಅಂತಂದರೆ ಜವಾಬ್ದಾರಿ, ಅದು ಒಂದೇ ನಾಣ್ಯದ ಎರಡು ಮುಖಗಳು. ಸ್ವತಂತ್ರ ನಿಮಗೆ ಕೊಡ್ತಾ ಇದ್ದೀವಿ ಅಂತಂದರೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ, ನಿಮ್ಮನ್ನು ನಿಮ್ಮ ಆಳಕ್ಕೆ ನಿಮಗೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು ಅದು. ಅದು ಗಾಂಧೀಜಿ ಉಪಯೋಗಿಸ್ತಾ ಇಲ್ಲ, ಹೊರಡೆ ಉಪಯೋಗಿಸ್ತಿಲ್ಲ, ಪ್ರಧಾನ ಉಪಯೋಗಿಸ್ತಿಲ್ಲ, ಅದು ಹೇಳಲೇ ಇಲ್ಲ. ಅದ್ರ ಬಗ್ಗೆ ಜಾಸ್ತಿ ಅವ್ರು ಬೆಳಕು ಚೆಲ್ಲಿಲ್ಲ, ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡಲಿಲ್ಲ ಅವರು. ಸ್ವತಂತ್ರ ಅಂತಂದರೆ ಜವಾಬ್ದಾರಿ, ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮನ್ನು ನಮ್ಮ ಆಳ್ಕೊಳ್ಳೋಕ್ಕೆ ಜವಾಬ್ದಾರಿ ಕೊಟ್ಟಿದೆ. ಬೇರೆಯವನೊಬ್ಬ ನಮ್ಮನ್ನು ಆಳ್ತಿದ್ದ, ನಮ್ಮನ್ನು ಆಳೋದಕ್ಕೆ ನಮ್ಮನ್ನು ಗುಲಾಮರನ್ನು ಆಳ್ತಿದ್ದ, ಅವನು ಕಂಪ್ಲೀಟ್ ಜವಾಬ್ದಾರಿ ಅವನು ವಹಿಸ್ಕೊಂಬಿಟ್ಟಿದ್ದ. ಈಗ ನಮಗೆ ಆ ಜವಾಬ್ದಾರಿ ಕೊಟ್ಟಾಗ ನಾವು ಎಷ್ಟು ಜವಾಬ್ದಾರಿತದಿಂದ ನಡ್ಕೋಬೇಕು, ಹೇಗೆ ನಡ್ಕೋಬೇಕು, ಹೇಗೆ ದೇಶ ಮಾಡಬೇಕು, ಪಾಲಿಸ್ಬೇಕು, ಸಾಧಿಸ್ಬೇಕು, ಅದನ್ನು ಅವರು ಅದನ್ನು ಒತ್ತು ಹೇಳಲಿಲ್ಲ. ಅದೊಂದು ಭಾಳ ಭಾಳ ದುರಂತ ಅಂತ ನಾನು ಅನ್ಕೋತೀನಿ. ನಾನು ನೌಕಾಲಿ ಈಗ ನಾನು ನೋಡಿದ ಹಾಗೆ ಶಾಂತಿಯುತವಾಗಿದೆ. ಅಲ್ಲಿ ಜನಗಳು ನನ್ನ ಚೆನ್ನಾಗೇ ನೋಡಿಕೊಂಡ್ರು.
ನನಗೆ ಎಲ್ಲ ಥರದ ಆತಿಥ್ಯ ಕೊಟ್ಟರು, ಏನೂ ನನಗೆ ಸಮಸ್ಯೆ ಮಾಡಲಿಲ್ಲ, ಯಾವುದೇ ವಿಷಯದಲ್ಲೂ ನನಗೇನು ತೊಂದರೆ ಕೊಡಲಿಲ್ಲ. ಆದರೆ ಅಲ್ಲಿ ಒಬ್ಬ ಮಾತ್ರ ನಾನು ಕೇಳ್ದ, ನೀನು ಏನು ಹಿಂದೂನ ಅಂತ ಕೇಳ್ದ, ಯಾಕೆ ಅಂತ ಕೇಳಿದೆ. ಇಲ್ಲ ನೀನು ಎಲ್ಲಿಂದ ಬಂದಿದ್ದಿ ಅಂತ ಕೇಳಿದೆ. ನಾನು ಹೇಳಿದೆ ನಾನು ಬೆಂಗಳೂರಿಂದ ಬಂದಿದ್ದೀನಿ, ಭಾರತದಿಂದ ಬಂದಿದ್ದೀನಿ. ಓ, ಭಾರತದಿಂದ ಬಂದಿದ್ಯಾ, ಬೆಂಗಳೂರಿಂದ ಬಂದಿದ್ಯಾ? ನಾನು ಬೆಂಗಳೂರು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ನೀನೇನು ಹಿಂದೂನಾ ಅಥವಾ ನೀನೇನು ಮುಸ್ಲಿಮ್ಮ ಅಂತ ಕೇಳ್ದೆ. ಇಲ್ಲ ನಾನು ಹಿಂದೂನೂ ಅಲ್ಲ ಮುಸ್ಲಿಮ್ ಅಲ್ಲ, ನಾನು ಒಬ್ಬ ಮನುಷ್ಯ ಅಂತ ಹೇಳಿದೆ, ಹಿಂದಿಲಿ ಹೇಳಿದೆ, ಮಾನವ ಅಂತ ಹೇಳಿದೆ. ಅವನಿಗೆ ಆವಾಗ ನಕ್ಬಿಟ್ಟು ಅಪ್ಸಚ್ ಬೋಲ್ರೆ ಅಪ್ಸಚ್ ಬೋಲ್ರೆ ಅಂತ ಹೇಳ್ದೆ ಅವನು. ಸೊ ಅದೊಂದು ಒಳ್ಳೆಯ ನನಗೆ ಅನುಭವ ಆಯಿತು ಅದು ನೌಕಾಲಿನಲ್ಲಿ. ಬಟ್ ಅದ್ರ ಮೇಲೆ ನನಗೆ ಅಂಥ ಹೇಳ್ಕೊಳ್ಳೋವಂಥದ್ದೇನು ಯಾವ ಥರದೂ ನನಗೆ ಸಮಸ್ಯೆ ಉಂಟಾಗಲಿಲ್ಲ ಅಲ್ಲಿ. ಇವೆಲ್ಲಕ್ಕೂ ಪುಟವಿಟ್ಟಂತೆ ಗಾಂಧೀಜಿಯವರ ತತ್ವಕ್ಕೆ ಸ್ವಪಕ್ಷದವರ ಬೆಂಬಲವೇ ಸಿಗಲಿಲ್ಲ. ರಾಜೇಂದ್ರ ಪ್ರಸಾದ್, ನೆಹರು, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ ಸೇರಿದಂತೆ ಹಲವು ನಾಯಕರು ಸರಳ ಜೀವನಕ್ಕೆ ಒಗ್ಗಿಕೊಳ್ಳಲೇ ಇಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಗುರಿಯ ಕಡೆಗಿನ ಸಾಧನವೇ ಬಹುಮುಖ್ಯ ಎಂದು ಹಠ ಹಿಡಿದ ಗಾಂಧೀಜಿ ತತ್ವ ಕೆಚ್ಚಿನ ರಾಷ್ಟ್ರಭಕ್ತರಾದ ಊಧಮ್ ಸಿಂಗ್, ಅಮರ್ ಸಿಂಗ್, ಗೋಪಾಲಕೃಷ್ಣ ಗೋಖಲೆ, ಲಾಲಾ ಲಜಪತ್ ರಾಯ್, ವಲ್ಲಭಭಾಯ್ ಪಟೇಲ್ ಅವರಿಗೆ ಮುಳುವಾಯಿತು. ಖಿಲಾಫತ್ ಚಳುವಳಿಯ ಸಂದರ್ಭದಲ್ಲಿ ಮುಸ್ಲಿಮರ ಓಲೈಕೆ ಮತ್ತು ಕೇವಲ ಅವರ ರಕ್ಷಣೆ ನಿರ್ಧಾರ ತೆಗೆದುಕೊಂಡ ಗಾಂಧೀಜಿ ಹಿಂದೂಗಳ ಪಾಲಿಗೆ ಮತ್ತೊಂದು ಕಗ್ಗಂಟನ್ನ ಸೃಷ್ಟಿಸಿದರು. ತಮ್ಮ ತತ್ವಗಳಿಂದ ಅವರು ಪಾಠ ಕಲಿಯಲೇ ಇಲ್ಲ. ತರ್ಕಕ್ಕೆ ಸಿಗದ ಗಾಂಧೀಜಿಯವರ ನಡೆ, ಮತಾಂಧ ಮುಸಲ್ಮಾನರ ರಕ್ಷಣೆ, ಅವಿವೇಕದ ನಿರ್ಧಾರಗಳು ಕಂಟಕಪ್ರಾಯವಾದವು. ಈ ಯಾತ್ರೆ ಮಾಡಿ ಬಂದ ಮೇಲೆ ನನಗೆ ಒಂದು ಪುಸ್ತಕ ಬರೀಬೇಕು ಅಂತ ಅನ್ನಿಸ್ತು. ಒಂದು ಈ ಒಂದು ಶೀರ್ಷಿಕೆ ಮೇಲೆ ಗಾಂಧೀಜಿ ಜಾಡಿನಲ್ಲಿ ನೌಕಾಲಿಗೊಂದು ಮರಿಯಾತ್ರೆ ಅಂತ ಹೇಳಿ ಆ ಶೀರ್ಷಿಕೆ ಇಟ್ಟು ಒಂದು ಪುಸ್ತಕ ರಚನೆ ಮಾಡಿದ್ದೀನಿ. ಅದೇ ಈ ಪುಸ್ತಕ. ಈ ಪುಸ್ತಕವನ್ನು ಓದಿದ ಹೆಸರಾಂತ ಸಾಹಿತಿಗಳೆಲ್ಲ ಭಾಳ ನನಗೆ ಯಶಸ್ಸು ಕೊಡಿದ್ದಾರೆ, ಒಳ್ಳೇದು ಮಾಡಿದೆಯಾ ಅಂತ ಹೇಳ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ನನಗೆ ಈಗಲೂ ಅನಿಸುತ್ತೆ ನಮ್ಮ ಕನ್ನಡದವರು ಇದನ್ನು ಈ ಪುಸ್ತಕವನ್ನು ಓದಿ ಮನನ ಮಾಡಿ ಹರಿಸ್ಬೇಕು. ರಾಜಕೀಯ ಒಗ್ಗಟ್ಟಿಗೆ ಧರ್ಮ ಯಾವತ್ತೂ ಸಾಧನವಾಗಲು ಸಾಧ್ಯವೇ ಇಲ್ಲ ಎಂಬುದನ್ನು ಅರಿತಿದ್ದರೂ ಗಾಂಧೀಜಿ ಒಂದು ಪಂಗಡದ ಬೆಂಬಲಕ್ಕೆ ನಿಂತಿದ್ದು ಶೋಚನೀಯ. ಅವರ ಅಹಿಂಸಾ ತತ್ವ ಯಾವಾಗಲೂ ಹಿಂಸೆಯಲ್ಲೇ ಅಂತ್ಯವಾಗುತ್ತಿದ್ದರೂ ತಮ್ಮ ಧೋರಣೆಯನ್ನು ಪರರ ಮೇಲೆ ಹೇರಿದ್ದು ಜನರನ್ನ ಮತ್ತಷ್ಟು ಗುಲಾಮಗಿರಿಗೆ ತಳ್ಳಿತು. ಹೀಗೆ ಗಾಂಧೀಜಿಯ ಅಹಿಂಸಾ ತತ್ವ ಭಾರತ ವಿಭಜನೆಯಲ್ಲಿ ಪರಾಭವ ಕಂಡಿತು. ಮಾನವನ ಸಹಜ ಗುಣಗಳಲ್ಲಿ ಒಂದಾದ ರಕ್ತ ಚೆಲ್ಲುವ ಪ್ರಕೃತಿಗೆ ಗೆಲುವಾಯಿತು. ಗಾಂಧೀಜಿ ದೇಶಕ್ಕೆ ಸ್ವಾತಂತ್ರ್ಯ ತರುವ ಬಗ್ಗೆ ಸತ್ಯಾಗ್ರಹದ ವಿಧಾನ ಅನುಸರಿಸಿದ್ದರು. ಸ್ವಾತಂತ್ರ್ಯ ಎಂದರೆ ಜವಾಬ್ದಾರಿ ಹೊರುವ ಒಂದು ಸ್ಥಿತಿ, ಅದಕ್ಕೆ ಸ್ವಾಭಿಮಾನ, ರಾಷ್ಟ್ರಾಭಿಮಾನ, ಪರರ ಬಗ್ಗೆ ಪ್ರೀತಿ, ವಿಶ್ವಾಸ, ಕಾಳಜಿಯಂತಹ ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂಬ ಕರ್ತವ್ಯದ ಅರಿವು ಮೂಡಿಸುವ ಕೆಲಸ ಆಗಲೇ ಇಲ್ಲ. ಹೀಗಾಗಿ ಶತಮಾನಗಳ ಕಾಲ ಪರಕೀಯ ಆಳ್ವಿಕೆಯಲ್ಲಿ ಪರರ ಆಶ್ರಯದಲ್ಲಿ ಬಾಳಿ ಬದುಕಿದ ಭಾರತೀಯರಿಗೆ ಜವಾಬ್ದಾರಿ ಹೊರುವುದೇ ಪ್ರಯಾಸಕರವಾಗಿತ್ತು. ರಾಜಕೀಯ, ಆರ್ಥಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಪರರ ಆಶ್ರಯದಲ್ಲೇ ಜೀವನ ಸಾಗಿಸಿದ ಜನರಿಗೆ ಒಮ್ಮೆಲೆ ಸ್ವಾತಂತ್ರ್ಯ ಸಿಕ್ಕಾಗ ಆಗುವ ಘೋರ ಪರಿಣಾಮವನ್ನು ನಾವಿಂದು ನೋಡುತ್ತಲೇ ಇದ್ದೇವೆ. ಗಾಂಧೀಜಿ ತಮ್ಮ ಅಹಿಂಸೆ ಮತ್ತು ಸತ್ಯಾಗ್ರಹದೆಡೆಗೆ ಜನರನ್ನು ಒಗ್ಗೂಡಿಸಲು ಶ್ರಮಿಸಿದ್ದು ಫಲ ನೀಡಲಿಲ್ಲ ಎಂಬುದಕ್ಕೆ ಈ ಮಾತುಗಳೇ ಸಾಕ್ಷಿ.